ಟಿವಿಯಿಂದ ಬ್ಯಾಕ್ ಟು ಬ್ಯಾಕ್ ಇಂಪ್ಯಾಕ್ಟ್. ವಸತಿ ಶಾಲೆ ವಿದ್ಯಾರ್ಥಿಗಳಿಗೆ ಬಂತು ಡೆಸ್ಕ್ ಕಾಟ್ ಬೆಡ್, ಪಾಠ ಕೇಳುವ ಸ್ಟೂಡೆಂಟ್ಗಳಿಗೆ ಸಿಕ್ತು ಮೂಲಭೂತ ಸೌಕರ್ಯ. ಈಗ ಇದು ಪವರ್ ಟಿವಿಯ ಬ್ಯಾಕ್ ಟು ಬ್ಯಾಕ್ ಇಂಪ್ಯಾಕ್ಟ್. ನಿಮ್ಮ ಸಮಸ್ಯೆಗಳಿಗೆ ಪವರ್ ಟಿವಿ ಎಂದು ಕೂಡ ಧ್ವನಿಯಾಗಿರುತ್ತೆ. ವಸತಿ ಶಾಲೆಯ ವಿದ್ಯಾರ್ಥಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಮೂಲಭೂತ ಸೌಕರ್ಯ ಇಲ್ಲ ಎನ್ನುವಂತಹ ವರದಿಯನ್ನ ಬಿತ್ತರಿಸಿತ್ತು. ಚಾಪೆ ಮೇಲೆ ಕುಳಿತುಕೊಂಡು ಪಾಠನ್ನ ಕೇಳ್ತಾ ಇದ್ರು ವಿದ್ಯಾರ್ಥಿಗಳು. ಈ ಕುರಿತು ಸುದ್ದಿ ಪ್ರಸಾರ ಮಾಡಿತ್ತು ನಿಮ್ಮ ಪವರ್ ಟಿವಿ. ಡಿಸೆಂಬರ್ 22ರಂದು ಪವರ್ ಟಿವಿಯಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿ ಪ್ರಸಾರ ಮಾಡಲಾಗಿತ್ತು. ಹಾವೇರಿಯ ಅಕ್ಕೂರಿನಲ್ಲಿರುವಂತಹ ವಸತಿ ಶಾಲೆಗೆ ಈಗ ಮೂಲಭೂತ ಸೌಕರ್ಯ ಸಿಕ್ಕಿದೆ. ಅಕ್ಕೂರಿನಲ್ಲಿರುವಂತಹ ಡಾಕ್ಟರ್ APJ ಅಬ್ದುಲ್ ಕಲಾಂ ವಸತಿ ಶಾಲೆ 20 ಕೋಟಿ ಖರ್ಚು ಮಾಡಿ ವಸತಿ ಶಾಲೆ ನಿರ್ಮಿಸಿತ್ತು ಸರ್ಕಾರ. ಆದರೆ ಮೂಲಭೂತ ಸೌಕರ್ಯಗಳು ಯಾವ ರೀತಿ ಕೂಡ ಅಲ್ಲಿ ನೀಡಿರಲಿಲ್ಲ. ಡೈನಿಂಗ್ ಟೇಬಲ್, ಡೆಸ್ಕ್ ಇಲ್ಲದೆ ವಿದ್ಯಾರ್ಥಿಗಳು ಪರದಾಟವನ್ನ ನಡೆಸ್ತಾ ಇದ್ರು. ಪವರ್ ಟಿವಿ ವರದಿ ಬಳಿಕ ಶಾಲೆಗೆ ಸಿಕ್ತು ಈಗ ಮೂಲಭೂತ ಸೌಕರ್ಯ. ಸುದ್ದಿ ಪ್ರಸಾರ ಮಾಡ್ತಾ ಇದ್ದಂತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲರ್ಟ್ ಆಗಿತ್ತು. ಈಗ ವಿದ್ಯಾರ್ಥಿಗಳು ಪವರ್ ಟಿವಿಗೆ ಧನ್ಯವಾದವನ್ನ ತಿಳಿಸಿದ್ದಾರೆ. ಪವರ್ ಟಿವಿಯ ಬ್ಯಾಕ್ ಟು ಬ್ಯಾಕ್ ಇಂಪ್ಯಾಕ್ಟ್ ಇದು. ಒಂದು ವಸತಿ ಶಾಲೆ ಅಂದ ತಕ್ಷಣ ಅಲ್ಲಿ ಬೇಕಾಗಿರುವಂತಹ ಮೂಲ ಸೌಕರ್ಯ ಇದ್ರಷ್ಟೇ ವಿದ್ಯಾರ್ಥಿಗಳಿಗೆ ಓದೋದಕ್ಕೂ ಕೂಡ ಸುಲಭವಾಗುತ್ತೆ. ಕೇವಲ ವಸತಿ ಶಾಲೆಯನ್ನ ನಿರ್ಮಿಸಿಕೊಟ್ರೆ ಮಾತ್ರ ಅಲ್ಲ ನೋಡಿ, ಈ ಕಡೆ ಗಮನಿಸಬಹುದು ನೀವು, ಒಂದ್ ಕಡೆ ಎರಡು ವಿಂಡೋದಲ್ಲೂ ಕೂಡ ಎಡಭಾಗದಲ್ಲಿ ಒಂದ್ ಕಡೆ ವಿದ್ಯಾರ್ಥಿಗಳು ಚಾಪೆ ಮೇಲೆ ಕುತ್ಕೊಂಡು ಪಾಠವನ್ನ ಕೇಳ್ತಾ ಇದ್ರು. ಇದನ್ನ ಕರೆಕ್ಟ್ ಆಗಿ ಎಲ್ಲರೂ ಕೂಡ ಗಮನಿಸ್ಬೇಕು. ಹಾಗೆ ಮತ್ತೊಂದು ಕಡೆ ಈಗ ಡೆಸ್ಕ್ ವ್ಯವಸ್ಥೆಯನ್ನ ಮಾಡಿರುವಂತದ್ದು, ವಿದ್ಯಾರ್ಥಿಗಳಿಗೆ ಬೆಡ್ ಅನ್ನ ನೀಡಲಾಗಿದೆ. ಹಾಗೆ ಸಿನ್ನ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವೀರೇಶ್ ಬಾರ್ಕಿ ಅವರು ಕೂಡ ಒಂದು ವಾಕ್ ಥ್ರೂ ಅನ್ನ ನಡೆಸಿದ್ದಾರೆ, ನೋಡ್ಕೊಂಡು ಬರೋಣ ಬನ್ನಿ. ಕಳೆದ ಶುಕ್ರವಾರವಷ್ಟೇ ಏನು ಹಾವೇರಿ ತಾಲೂಕಿನ ಅಕ್ಕೂರು ವಸತಿ ಶಾಲೆಯ ಬಗ್ಗೆ ಒಂದು ಸುದ್ದಿ ಪ್ರಸಾರವಾಗಿತ್ತು ಪವರ್ ಟಿವಿಯಲ್ಲಿ. ಏನು ಮಕ್ಕಳಿಗೆ ಚಾಪೆ ಮೇಲೆ ಕೂತು ಶಿಕ್ಷಣ ಪಡೆಯುವಂಥ ಒಂದು ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ಸುದ್ದಿ ಏನಪ್ಪ ಅಂತಂದರೆ ಅದು ಹಾವೇರಿ ತಾಲೂಕಿನ ಮೌಲಾನ್ ಆಜಾದ್ ಅಬ್ದುಲ್ ವಸತಿ ಶಾಲೆಯ ಮಕ್ಕಳಿಗೆ 6ನೇ ತರಗತಿಯ ಮಕ್ಕಳಿಗೆ ಡಯಾಸ್ಕ್ ಇದ್ದಿಲ್ಲ. ವಿದ್ಯಾರ್ಥಿಗಳು ಓದೋದಕ್ಕೆ ಕೂತು ಕ್ಲಾಸ್ ರೂಮಲ್ಲಿ ಕೂತು ಓದೋದಕ್ಕೆ ಡಯಾಸ್ಕ್ ಇದ್ದಿಲ್ಲ. ಹೀಗಾಗಿ ಆ ಒಂದು ವ್ಯವಸ್ಥೆ ಕುರಿತು ಪವರ್ ಟಿವಿ ಕೂಡ ಸಾಕಷ್ಟು ಸುದ್ದಿಯನ್ನು ಸರ್ಕಾರದ ಸಂಚಲನ ಕಣ್ಣನ್ನು ತೆರೆಸುವಂಥ ಒಂದು ಕೆಲಸ ಕೂಡ ಪವರ್ ಟಿವಿ ಅವತ್ತು ಮಾಡಿತ್ತು. ಹೀಗಾಗಿ ಎಚ್ಚೆತ್ತುಕೊಂಡಂಥ ಹಿರಿಯ ಅಧಿಕಾರಿಗಳು ಹಾಗೆಯೇ ಸರ್ಕಾರದ ಮೇಲ್ಮಟ್ಟದಲ್ಲಿ ಈ ಒಂದು ಸುದ್ದಿ ಪ್ರಸಾರವಾದ ತಕ್ಷಣವೇ ಕೆಲವೇ ದಿನಗಳಲ್ಲಿ ಈ ಮಕ್ಕಳಿಗೆ ಡಯಾಸ್ಕನ್ನು ಇದಕ್ಕೆ ಸರ್ಕಾರ ನೀಡಿರುವಂಥದ್ದು. ಅಂದರೆ ಪ್ರಮುಖವಾಗಿ ಮೌಲಾನ ಅಬ್ದುಲ್ ವಸತಿ ಶಾಲೆ ಏನಿದೆ ಇದು ಅಲ್ಪಸಂಖ್ಯಾತ ಸಮುದಾಯದ ಮಕ್ಕಳಿಗಾಗಿಯೇ ಈ ಒಂದು ವಸತಿ ಶಾಲೆ ಇರುವಂಥದ್ದು. ಹೀಗಾಗಿ ಸರ್ಕಾರ ಅಂದರೆ ಈಗಿನ ಸರ್ಕಾರ ಹೆಚ್ಚಾಗಿ ಈ ಒಂದು ಸಮುದಾಯದ ಮಕ್ಕಳಿಗೆ ಹೆಚ್ಚು ಪ್ರೋತ್ಸಾಹ ಕೊಡಬೇಕಾಗುತ್ತೆ. ಅಂಥ ಒಂದು ಮಕ್ಕಳಿಗೆ ಕೂಡ ಇದು ಶಿಕ್ಷಣದಲ್ಲಿ ಏನು ಈ ಡಯಾಸ್ಕ್ನಿಂದ ವಂಚಿತರಾಗಿದ್ದರು ಮಕ್ಕಳು ಓದೋದಕ್ಕೆ. ಹೀಗಾಗಿ ಇವತ್ತು ಮಕ್ಕಳಿಗೆ ಸಂಪೂರ್ಣವಾದಂಥ ಕೂತು ಓದೋದಕ್ಕೆ ಒಂದು ಆಯಾಸವಾಗದ ರೀತಿಯಲ್ಲಿ ಕೂತು ಆರಾಮದಾಯಕವಾಗಿ ಓದುವಂಥ ಒಂದು ವ್ಯವಸ್ಥೆ ಇದೀಗ ನಿರ್ಮಾಣವಾಗಿರುವಂಥದ್ದು. ಅದು ಕೂಡ ಪವರ್ ಟಿವಿ ಒಂದು ವರದಿ ಪ್ರಸಾರ ಆಯಿತು. ಆ ವರದಿ ಪ್ರಸಾರದ ಕೆಲವೇ ದಿನಗಳಲ್ಲಿ ಕೂಡ ಇದೀಗ ಈ ಒಂದು ಡಯಾಸ್ಕ್ ಮಕ್ಕಳಿಗೆ ಲಭ್ಯವಾಗಿರುವಂಥದ್ದು. ಅಂದರೆ ಪ್ರಮುಖವಾಗಿ ಸರ್ಕಾರ ಈ ಮಕ್ಕಳಿಗೆ ಏನು ಕೊಡಬೇಕಾಗಿತ್ತೋ ಆ ಒಂದು ವ್ಯವಸ್ಥೆಯನ್ನು ಸ್ವಲ್ಪ ಲೇಟಾಗಿ ಕೊಟ್ಟರೂ ಕೂಡ ಅದು ಪವರ್ ಟಿವಿಯ ಒಂದು ಸಂಚಲನದಿಂದಾಗಿ ಈ ಮಕ್ಕಳಿಗೆ ಇವತ್ತು ಡಯಾಸ್ಕ್ ಸಿಕ್ಕಿರುವಂಥದ್ದು. ಜೊತೆಗೆ ಮಕ್ಕಳು ಕೂಡ ಆರಾಮದಾಯಕವಾಗಿ ಯಾವುದೇ ರೀತಿಯಾದಂಥ ದೈಹಿಕ ನ್ಯೂನತೆಗೆ ತೊಂದರೆಗೆ ಆಗದೆ ರೀತಿಯಲ್ಲಿ ಇದೀಗ ಮಕ್ಕಳು ಸುರಕ್ಷಿತವಾಗಿ ಒಂದು ವಿದ್ಯಾಭ್ಯಾಸ ಮಾಡ್ತಾ ಇರುವಂಥದ್ದು. ಜೊತೆಗೆ ಏನು ಮಕ್ಕಳು ಪ್ರತಿ ಬಾರಿನೂ ಈ ಥರ ವಸತಿ ಶಾಲೆಯಲ್ಲಿ ಸಾಕಷ್ಟು ಸಮಸ್ಯೆಗಳಿರ್ತವೆ, ಆ ಸಮಸ್ಯೆಗಳಿಗೆ ಮಕ್ಕಳು ಹೇಳ್ಕೊಳ್ಳೋಕ್ಕಾಗೋದಿಲ್ಲ. ಹೀಗಾಗಿ ಅಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನು ಅವರು ನುಂಗಿ ಬದುಕಬೇಕಾದಂಥ ಒಂದು ಪರಿಸ್ಥಿತಿ ಇರುತ್ತೆ. ಆದರೆ ಈ ಒಂದು ವಿಷಯ ಪವರ್ ಟಿವಿಗೆ ಗೊತ್ತಾದ ತಕ್ಷಣವೇ ಏನು ನಾವು ಆ ಸುದ್ದಿಯನ್ನು ಸರ್ಕಾರದ ಒಂದು ಕಣ್ಣು ತೆರೆಸುವಂಥ ಕೆಲಸ ಮಾಡಿದ್ವಿ. ಇವತ್ತು ಆ ಮಕ್ಕಳಿಗೆ ಸರಿಯಾದಂಥ ಒಂದು ವ್ಯವಸ್ಥೆ ಕೂಡ ಸಿಕ್ಕಿರುವಂಥದ್ದು. ಜೊತೆಗೆ ಇದಕ್ಕೆ ನಮ್ಮ ಜೊತೆ ವಾರ್ಡನ್ ಸಹ ಇದ್ದಾರೆ. ಯಾವಾಗ ಈ ಡಯಾಸ್ಕ್ಗಳು ಮಕ್ಕಳಿಗೆ ಸಿಕ್ತು, ಯಾವ ರೀತಿ ಖುಷಿ ಪಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೇಳೋಣ. ಸರ್, ಮಕ್ಕಳಿಗೆ ಮೊದಲಿಗೆ ಚಾಪೆ ಮೇಲೆ ಕೂರಿಸ್ತಾ ಇದ್ರಿ, ಇದೀಗ ಡಯಾಸ್ಕ್ ಬಂದಿದೆ, ಯಾವ ರೀತಿ ಮಕ್ಕಳಿಗೆ ಹೆಲ್ಪ್ ಆಯ್ತು ಅಂತ ಈ ವರದಿಯಿಂದ? ಸರ್, ನೀವು ವರದಿ ಮಾಡಿದ ಒಂದು 2-3 ದಿನಗಳ ಕಾಲಾವಧಿಯಲ್ಲೇ ನಮ್ಮ ಇಲಾಖೆ ವತಿಯಿಂದ ವಿದ್ಯಾರ್ಥಿಗಳಿಗೆ ಸಂಪೂರ್ಣವಾದಂತಹ ಡೆಸ್ಕ್ ಚಾಪೆ ವ್ಯವಸ್ಥೆ ಏನಿತ್ತು ಆ ವ್ಯವಸ್ಥೆಯನ್ನು ಮುಕ್ತಗೊಳಿಸಿ ಡೆಸ್ಕ್ ವ್ಯವಸ್ಥೆಯಲ್ಲಿ ಕೂರಿಸ್ಬಿಟ್ಟು ಎಲ್ಲ ತರಗತಿಯಲ್ಲೂ ಕೂಡ ಡೆಸ್ಕ್ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಮತ್ತು ಪ್ರತಿಯೊಂದು ವಿದ್ಯಾರ್ಥಿಯು ಕೂಡ ಇಲ್ಲಿ ಸಂತೋಷವಾದಂಥ ಮತ್ತು ತನ್ನ ಪಾಠ ಪ್ರವಚನ ಕೇಳುವಂತಹ ಖುಷಿಯಿಂದ ಇಲ್ಲಿ ಕಾಲವನ್ನು ಕಳೆಯುತ್ತಿದ್ದಾರೆ ಅಂತ ಹೇಳಿಕೆ ಅದು ನಿಮ್ಮ ವರದಿಯಿಂದ ಸಾಧ್ಯ ಆಗಿದೆ ಅಂತ ಹೇಳ್ತೀನಿ, ಇಷ್ಟಪಡ್ತೀನಿ ಸರ್.
ಅಂದರೆ ಮಕ್ಕಳು ಅಂದರೆ ಈಗ ವಯಸ್ಕರಲ್ಲದ ಮಕ್ಕಳು ಕೂಡ ಅಂದರೆ ಬಾಲಕರು ಕೂಡ ಆಗಿರ್ತಾರೆ. ಹೀಗಾಗಿ ಇವರಿಗೆ ಓದುವಂಥ ಒಂದು ಸಂದರ್ಭದಲ್ಲಿ ಕೂತ್ಕೊಡುವಂಥ ಮಂಡಿ ಅಥವಾ ಬೇರೆ ಬೇರೆ ಏನಾದರೂ ದೇಹದ ನ್ಯೂನ್ಯತೆಗಳಿದ್ದರೆ ಕೂತು ಓದುವಂಥ ಒಂದು ಸಂದರ್ಭದಲ್ಲಿ ಸಾಕಷ್ಟು ಓದಿನ ಕಡೆ ಆಸಕ್ತಿ ಕಡಿಮೆ ಆಗುತ್ತೆ. ಹೀಗಾಗಿ ಮಕ್ಕಳಿಗೆ ಸುರಕ್ಷಿತವಾಗಿ ಡೆಸ್ಕ್ ಮೇಲೆ ಕೂತು ಓದುವಂಥ ಒಂದು ಅವಕಾಶ ಸಿಕ್ಕರೆ ಮಕ್ಕಳು ಓದುವ ಕಡೆ ಹೆಚ್ಚು ಆಸಕ್ತಿಯನ್ನು ತೋರಿಸ್ತಾರೆ ಅನ್ನೋ ಒಂದು ಕಾರಣದಿಂದಾಗಿ ಈ ಒಂದು ವರದಿಯನ್ನು ಅವತ್ತು ಪವರ್ ಟಿ ವಿ ವಿತರಿಸಿತ್ತು. ಹೀಗಾಗಿ ಆ ವರದಿಗೆ ಸರ್ಕಾರ ಎಚ್ಚೆತ್ಕೊಂಡು ಇದೀಗ ಮಕ್ಕಳಿಗೆ ಸೌಲಭ್ಯವನ್ನು ನೀಡಿರುವಂಥದ್ದು ಮಾತ್ರ ಖುಷಿ ವಿಚಾರನ ಅಂತಲೇ ಹೇಳ್ಬೋದು. ಅವರಿಂದ ವೀರೇಶ್ ಬರ್ಕಿ, ಪವರ್ ಟಿ ವಿ.